ಇದು ನಮ್ಮ ಅಮೃತೇಶ್ವರ ಸ್ವಾಮಿ ದೇವಸ್ಥಾನ. ವಾ, ಇದೇನ್ರೇ, ಯಾವ್ದು ಹೊಸ ಆಟ ಶುರು ಆಗಂಗಿದೆ? ಇದು ಒಂಥರ ಹೊಸ ಆಟನೇ. ಗೇಮ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರೆ ನಾವು ಪ್ರಿಪೇರ್ ಆಗ್ಬೋದಪ್ಪ. ಹೆಂಗಿದ್ರು ಫಾರ್ಮಲ್ ಇದೀವಿ, ಲೀಡಲ್ ಬಡದಾಕ್ಬಿಡ್ತೀವಿ. ಬಾಳೆಗೊಂಬನಲ್ಲಿ ಹೊತ್ಕೊಂಡೋಗ್ತವ್ರೆ, ಪಕ್ಕದಲ್ಲಿ ಮದ್ವೆ ಮುಂಜಿ ಇರ್ಬೋದೇನೋ. ನಿಶ್ಚಿತಾರ್ಥ ಸರ್. ನಿಶ್ಚಿತಾರ್ಥನ? ಯಾರ್ದು? ನಿಮ್ದ? 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 ಯೋ, ಏನ್ರಯ್ಯ ಹೇಳ್ತಾ ಇದ್ದೀರಾ? ಯಾರನ್ನ ಕೇಳ್ಕೊಂಡ್ ಮಡಿಕೊಂಡಿದ್ದಾರಯ್ಯ? ನಿಶ್ಚಿತಾರ್ಥನ? ಹೊಲ್ಲನ್ ಮಕ್ಕಳಯ್ಯ ನೀವು. ಎಲ್ರು ಸೇರ್ಕೊಂಡು ಗ್ರೂಪ್ ಅಲ್ಲಿ ತಲೆಗೆ ನೀರು ಇದಾಗ್ಲೇ ಅನ್ಕೊಂಡೆ ಏನೋ ಮಿಸ್ ಹೊಡಿತಾ ಇದೆ ಅಂತ. ಹೊಸ ಬಟ್ಟೆ ಹಾಕ್ಸ್ಬಿಟ್ಟು ಹಬ್ಬ ಸಂಪ್ರದಾಯ ಅಂತೆಲ್ಲ ಬಿಲ್ಡ್ ಅಪ್ ಕೊಟ್ರಲ್ಲಯ್ಯೋ. ಸರ್, ನಮಗೆ ನಿಶ್ಚಿತಾರ್ಥನ ಹತ್ರ ಹಬ್ಬನೇ ಹಬ್ಬನೇ. ನಿಮ್ಗಳ ಹತ್ರ ಮಾತಾಡೇ ಪ್ರಯೋಜನ ಇಲ್ಲ, ಮೊದ್ಲು ಅವ್ಳು ಹುಡುಕ್ಬೇಕು. ಅವ್ರೇ ಮತ್ತೆ ಸಿಗ್ತೀನಿ. ರೇ ಹಾಸ್ನಿ ಅವರೇ, ಏನ್ರಿ ಇದು ಅನ್ಯಾಯ? ತಾಜ್ ಮಹಲ್ ಕಟ್ಟೋನ್ ಕೈ ಕಟ್ಟಿದ್ರು ಅಂದಂಗ ಆಯ್ತು. ನಿಮ್ ಪ್ರೀತಿಗೆ ಹೆಲ್ಪ್ ಮಾಡಕ್ ಬಂದ್ರೆ ನೋಡಿದ್ರ ನಿಮ್ನ ನಿಶ್ಚಿತಾರ್ಥ ಅಂತ ಗೊತ್ತಾಗಿದ ತಕ್ಷಣ ನಂಗೆ ಈಗಲೇ ಬೇಡ ಅಂತ ಹಠ ಮಾಡ್ಕೊಂಡು ರೂಮ್ ಒಳಗೆ ಸೇರ್ಕೊಂಡು ಚಿಲ್ಕಾ ಹಾಕೊಂಡು ಗೊಳೋ ಅಂತ ಅಳದ್ಬಿಟ್ಟು ಈ ರೇಂಜ್ಗೆ ಶೃಂಗಾರ ಮಾಡ್ಕೊಬಂದು ನಿಂತಿದ್ದೀರಲ್ಲ. ಓಹೋ, ಹುಡುಗ ಪೆದ್ದ, ನೋಡಕ್ಕೆ ಬಲಿಕ ಬಕ್ರ ಇದ್ದಂಗ, ಅವನೇ ತುಳ್ಕೊಂಡ್ಬಿಡೋಣ ಅಂತ ತಾನೇ? ಅಮ್ಮಣ್ಣೆ, ನಾವ್ ಇದಕ್ಕೆಲ್ಲ ಒಪ್ಕೊಳ್ಳೋ ಸೀನೇ ಇಲ್ಲ. ಯಾವೊಂದು ಸೈಟಿಗೆ ನಾವ್ ಯಾಕ್ರಿ ಓನರ್ ಆಗವ? ನಾವ್ ಆಲ್ರೆಡಿ ಬುಕ್ ಆಗಿದೀವಿ, ಇದೆ ನಮ್ಮ ಎಂಗೇಜ್ಮೆಂಟ್ ರಿಂಗ್. ಈ ಎಲ್ಲಾ ಕ್ವೆಶನ್ಸ್ ನಾನು ನಿಮ್ಮ ಹತ್ರ ಕೇಳ್ಬೇಕು. ಅಲ್ಲ, ಈ ಮೊದ್ಲೇ ನಿಮ್ಗೆ ಎಂಗೇಜ್ಮೆಂಟ್ ಆಗಿದ್ರು, ಇಷ್ಟೊಂದು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಮತ್ತೆ ಎಂಗೇಜ್ಮೆಂಟ್ ಮಾಡ್ಕೊಳಕ್ ಬಂದಿದ್ದೀರಾ? ಏನ್ರಿ ಅನ್ಕೊಂಡಿದ್ರ ನಿಮ್ ಮನ್ಸಲ್ಲಿ? ಹುಡುಗಿ ಚೆನ್ನಾಗಿದ್ರೆ ಹೆಸರು ಬೇಕಾದ್ರೂ ಎಂಗೇಜ್ಮೆಂಟ್ ಮಾಡ್ಕೋತಾರೆ. ನಾನ್ ಹೇಳಿದ್ದ ನಿಮ್ಗೆ ಕಂಬಿ ಕುಸ್ತಲ್ ಗೆದ್ಕೊಂಡ್ ಬನ್ನಿ ಅಂತ, ಎಲ್ಲ ನಿಮ್ಮಿಂದಾನೆ. ನಂಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದು ನಂಗೆ ತೊಂದರೆ ಕೊಡ್ತಾ ಇದ್ದೀರಾ? ನಾನು ಸೂಸೈಡ್ ಮಾಡ್ಕೊತೀನಿ. ಇರ್ರಿ, ನೀವೇನ್ರಿ ಮಾತೆತ್ತಿದ್ರೆ ಸೂಸೈಡ್ ಮಾಡ್ಕೊಬಿಡ್ತೀನಿ, ಸೂಸೈಡ್ ಮಾಡ್ಕೊಬಿಡ್ತೀನಿ ಅಂತಿರಲ್ಲ, ನನಗೂ ಅಳು ಬರ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆಯಾ? ಹೆಣ್ಮಕ್ಳು ನೀವು ಅದೆಲ್ಲರಿ ಇಟ್ಟಿರ್ತೀರಾ ಕಣ್ಣೀರ್ನ, ತುಪುಕ್ ತುಪುಕ್ ಅಂತ ಉದುರಿಸ್ತಿರಲ್ಲ. ಸಮಾಧಾನ ಮಾಡ್ಕೊಳ್ರಿ, ಸಮಾಧಾನ ಮಾಡ್ಕೊಳ್ರಿ. ನಿಮ್ ಹತ್ರ ಮಾತಾಡ ಏನ್ ಪ್ರಯೋಜನ ಇಲ್ಲ, ಐತೆ ಇರಿ ನಿಮ್ ತಾತನ್ಗೆ. ಓಹೋ, ಒಂದು ಡಿಚ್ಚಿ ಹೊಡೆದ್ಬಿಟ್ಟ. ಕಾರ್ತೀಕ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಮಾತಾಡ್ಬೇಕಾಗಿತ್ತು? ಅಲ್ಲ, ನಮ್ಗೊಂದ್ ಮಾತು ಕೇಳ್ದೆ ಎಂಗೇಜ್ಮೆಂಟ್ ಇಟ್ಕೊಂಡ್ಬಿಟ್ರೆ ನಾವ್ ಹಾಕ್ಬಿಡ್ಬೇಕಾ? ಓ, ನಿನ್ಗೆ ಹೆಂಗ್ ಕೊಡ್ತಾ ಇದೆ ದೊಡ್ಡದು? ನೀವ್ ಚಾಲುಕ್ಯರ ವಯಸ್ಸಾಡ್ರ ರಾಷ್ಟ್ರ ಕೊಟ್ರ ಅಂತ ಕೇಳ್ಬಿಟ್ಟು ಕಾರ ಅರಿಬೇಕಾಯ್ತಾನೆ ನಾವು. ಏನಡಿ ಅಂದ್ರೆ ಮವ, ಏನಿಲ್ಲ ಮವ, ಮೂಗ್ ಮೇಲೆ ಧೂಳಿದೆ ಒರ್ಸ್ಕೊಂಡೋಗಪ್ಪ, ಎಷ್ಟು ಮುದ್ದ ಕಾಣ್ತಿದ್ಯ ಅಂತ ಹೇಳ್ದೆ ಮವ. ಇಲ್ಲ ಸರ್, ಸುಳ್ಳು. ಅಲ್ಲ ಸರ್, ಅದು ನನ್ಗೆ ಮಾತು ಕೇಳ್ದೆ ನಿಶ್ಚಿತಾರ್ಥ. ಮಗ, ಇವತ್ತು ಒಳ್ಳೆ ದಿನ, ಮುಹೂರ್ತ ಚೆನ್ನಾಗಿದೆ ಅಂತ ಪುರೋಹಿತರು ಹೇಳಿದ್ದಾರೆ, ಎಲ್ಲ ಒಳ್ಳೇದಾಗುತ್ತೆ, ನೀನೇನು ಯೋಚನೆ ಮಾಡ್ಬೇಡ, ಬಾಬಾ ಕರ್ಕೊಂಬಂದ್ರೆ ಹೇಳಿದ್ರೆ. ಓಕೆ ನೋಡಿ, ಈಗ ನಾನು ರೆಬ್ಬಲ್ ಆದೆ ಅಂದರೆ ಸುಮ್ಮನೆ ನಿಮಗೆ ಪ್ರಾಬ್ಲಮ್ಮು, ನಾವು ಇಷ್ಟು ದಿನ ಮಾಡಿರೋದೆಲ್ಲ ವ್ಯರ್ಥ ಆಗೋಗುತ್ತೆ. ಈಗ ಉಂಗ್ರ ಬದಲಾಯಿಸ್ಕೊಂಡಿದ್ದ ತಕ್ಷಣ ಮದುವೆ ಆದಂಗೆ ಏನಲ್ವಲ್ಲ, ನೀವು ಮನ್ಸಾಗ ಏನು ಹಾಕೊಂಬಿಡಿ, ನಾನು ಮನ್ಸಲ್ಲೇನು ಇಟ್ಕೊಳ್ಳಲ್ಲ, ಸಿನಿಮಾ ಸ್ಟೈಲಲ್ಲಿ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಬಿಡಣ. ಓ, ಹೋಗ್ಬೇಕಾದ್ರೆ ಕೊಟ್ಟೋಗ್ತೀನಿ, ನಿಮ್ಮ ಹುಡುಗ ಬಂದಾಗ ಹಾಕೊಂಬಿಡಿ. ರೇ, ಇವತ್ತಿನ ದಿನ ಸಂಪ್ರದಾಯ ಬದ್ವಾಗಾಯ್ತಾರ ಮದ್ವೆಗಳೇ ಉಂಟೋಯ್ತವೆ. ವಸ್ತುಗಳ ಮಧ್ಯೆ ಆಗದಲ್ಲಮ್ಮ ಎಂಗೇಜ್ಮೆಂಟು, ಮನಸ್ಸುಗಳ ಮಧ್ಯೆ ಆಗದೆ ರಿಯಲ್ ಎಂಗೇಜ್ಮೆಂಟು. ಓ, ಇದು ಈ ದೇವಸ್ಥಾನದ ಪುರಾತನ ಸಂಪ್ರದಾಯ. ಈ ನಂದಿ ಮಧ್ಯದಿಂದ ಸ್ವಾಮಿಯ ದರ್ಶನ ಮಾಡಿದರೆ ಜೀವನ ಪೂರ್ತಿ ಶುಭದಾಯಕವಾಗಿರುತ್ತೆ ಅನ್ನೋದು ವಾಡಿಕೆ. ಇವೆಲ್ಲ ಗೊತ್ತಾದ್ರೆ ನಮ್ಮ ಹುಡುಗಿ ಎಷ್ಟು ಬೇಜಾರು ಮಾಡ್ಕೊಂತಾಳೋ ಏನೋ.
ಮದುವೆ ಗಂಡು, ಹೆಸರು ಸೂರ್ಯ ಅಂತ. ನಮಸ್ಕಾರ. ಏನೇ, ನಾನು ಇಷ್ಟಪಡೋದೆಲ್ಲ ಬೇಕಾ ನಿಮಗೆ? ಏನ್ ಮಾಡೋದು, ನೀನ್ ಇಷ್ಟಪಡೋದೆಲ್ಲ ನನಗ್ ಸೂಟ್ ಆಗೋ ತರಾನೇ ಇರುತ್ತೆ. ಕಂಗ್ರಾಟ್ಸ್. ನನ್ ಜೀವನದಲ್ಲಿ ಈಗ ರಾಮಾಯಣನೇ ಶುರು ಆಯ್ತಾ ಇದೆ. ನಾನು ಕೂತ್ಕೊಂಡು ಮಹಾಭಾರತ ಬೇರೆ ನೋಡ್ಬೇಕಾ? ಇವಳು ಬೇರೆ ಬಂದು ಏನನ್ಕಾದಿದ್ಯೋ. ಖುಷಿನಾ? ಖುಷಿನಾ ಅಂತ ಕೇಳ್ದೆ. ಆಸೆ ಪಟ್ಟಿರೋ ವಸ್ತು ಸಿಕ್ತಾಗ ಖುಷಿ ಆಗದೆ ಇರತ್ತಾ? ಕಾಲೇಜಲ್ಲಿ ಇದ್ದಾಗ ಹೇಳ್ದೆ ಕೇಳ್ದೆ ನನ್ ಬುಕ್ಸ್ ತಗೊಂಡು ಹೋಗ್ತಿದ್ದೆ. ಬರೀ ಬುಕ್ಸ್ ತಾನೆ ಅಂತ ನಾನು ಸುಮ್ನೆ ಇದ್ದೆ. ನಾನು ತುಂಬಾ ಇಷ್ಟಪಟ್ಟಿದ್ ಸೀರೆನ ಒಂದ್ ಮಾತು ಕೇಳ್ದೆ ತಗೊಂಡ್ ಹೋದೆ. ಪರವಾಗಿಲ್ಲ ಬಿಡು, ಫ್ರೆಂಡ್ ತಾನೆ ಅಂತ ಆಗ್ಲೂ ಸುಮ್ನಾದೆ. ಈಗ ನೋಡಿದ್ರೆ ಡೌಟೇ ಬರ್ದೇ ಇರೋ ಹಂಗೆ ನನ್ ಹುಡುಗನ್ ಪಟಾಯಿಸ್ಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಂಡು ಪಕ್ಕದಲ್ಲಿ ಕೂಡಿಸ್ಕೊಂಡು ಮಹಾಭಾರತ ತೋರಿಸ್ತಿದ್ಯಾ? ಖುಷಿ ಆಗದೆ ಇರತ್ತಾ? ಅಟ್ಲೀಸ್ಟ್ ಇದನ್ನಾದ್ರೂ ಮೊದ್ಲೇ ತಿಳಿಸಿದ್ರೆ ನಾನ್ ಎಂಗೇಜ್ಮೆಂಟೇ ಆಗ್ತಿರ್ಲಿಲ್ವಲ್ಲೇ. ಪರವಾಗಿಲ್ಲ ಬಿಡು, ಮೊದ್ಲಿಂದಾನು ನಿನಗ್ ನನ್ ವಸ್ತು ಕಂಡ್ರೆ ತುಂಬಾ ಇಷ್ಟ ತಾನೆ. ವಸ್ತು? ನಾನ್ ವಸ್ತು? ಅದು ಏನೇನಾಯ್ತೀನೋ. ನಿಂಗ್ ಲವ್ ಹೆಂಗಾಯ್ತು? ನಿನ್ ಲವ್ ಸ್ಟೋರಿ ಹೇಳು. ರೀ ಪ್ಲೀಸ್ ಹೇಳ್ರಿ, ಕೈ ಮುಗಿತೀನಿ. ನಿಮ್ ಲವ್ ಸ್ಟೋರಿ ಹೇಳ್ರಿ ಅವಳಿಗೆ. ಅದು ಫಸ್ಟ್ ಟೈಮ್ ಅವ್ರನ್ನ ಕಾಫಿ ಡೇ ಅಲ್ಲಿ ನೋಡಿದ್ರು, ಆಮೇಲೆ ಬಸ್ ಅಲ್ಲಿ ನೋಡಿದ್ರು, ಥರ್ಡ್ ಟೈಮ್ ಬಸ್ ಸ್ಟಾಪ್ ಅಲ್ಲಿ ನೋಡಿದ್ರು. ಆದ್ರೆ ನಾನು ಅವ್ರನ್ನ ನೋಡ್ಲಿಲ್ಲ. ಆಮೇಲೆ ಒಂದ್ಸರಿ ಮಳೆ ಬರ್ಬೇಕಿದ್ರೆ ಛತ್ರಿ ತಂದ್ಕೊಟ್ರು, ನನ್ ಬ್ಯಾಗ್ ಮರ್ತೋಗಿದ್ದೆ, ಆಮೇಲೆ ಬ್ಯಾಗ್ ತಂದ್ಕೊಟ್ರು. ಆಮೇಲೆ ಒಂದಿನ ಬಂದು ಐ ಲವ್ ಯು ಅಂದ್ರು. ನಾನ್ ಅಂದೆ, ಆಮೇಲೆ ಅಂದೆ. ಓ, ಅವರೇ ಪ್ರಪೋಸ್ ಮಾಡಿದ್ರಾ? ಯಕ್ಕೊಟ್ಟೋಯ್ತು ರೀ. ನಿಮ್ ಲವ್ ಸ್ಟೋರಿ ಹೇಳಿ ಅಂದ್ರೆ ನಾನ್ ಹೇಳ್ಕೊಟ್ಟಿದ್ ಲವ್ ಸ್ಟೋರಿ ಯಾಕ್ರಿ ಹೇಳಿದ್ರಿ? ಯಾಕ್ರಿ ಹಿಂಗೆಲ್ಲ ಹಾಕೊಡ್ತಾ ಇದ್ದೀರಾ ರೀ? ಅಯ್ಯೋ ಅಯ್ಯೋ, ಇನ್ನು ಏನನ್ಕಾ. ಫ್ರೆಂಡ್ಶಿಪ್ ಇಸ್ ಗ್ರೇಟರ್ ದನ್ ಲವ್ ಅಂತಾರೆ. ಫ್ರೆಂಡ್ಶಿಪ್ ಅಲ್ಲಿ ಇದನ್ನು ತ್ಯಾಗ ಮಾಡ್ಬಿಡ್ತೀನಿ. ನೀ ಚೆನ್ನಾಗಿರು. ಗೌರಿ, ಗೌರಿ ಬೇಬಿ, ಬೇಬಿ ಸ್ಟಾಪ್ ಬೇಬಿ. ಆರ್ ಯು ಕ್ರೈಯಿಂಗ್ ಬೇಬಿ? ಕಣ್ಣೀರ್ ಹಾಕುವಂತದೆಲ್ಲ ಏನೂ ಆಗಿಲ್ಲಮ್ಮ. ಡೀಟೇಲ್ ಆಗಿ ಹೇಳಿದ್ರೆ ಪಾಪ ನಿನ್ಗೆ ಎಲ್ಲ ಅರ್ಥ ಆಗೋಗತ್ತೆ. ನನಗೆಲ್ಲ ಅರ್ಥ ಆಗಿದೆ ಸರ್. ತಾವೇನು ಹೇಳ್ಬೇಡಿ, ಆರ್ಮಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇಲ್ಲಿ ಬಂದು ಎಂಗೇಜ್ಮೆಂಟ್ ಆದ್ಮೇಲೆ ಕೇಳಕ್ ನಂಗೆ ಏನ್ ಹೇಳ್ತಿದೆ? ದಿನ ನಿನ್ ಸೆಲ್ ಕಾಲ್ ಮಾಡ್ಕೊಂಡು ನಾನು ಕಷ್ಟ ಪಡ್ತಿದೀನಿ, ನೀನ್ ನೋಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಇಲ್ಲಿ ಖುಷಿಯಾಗಿದ್ಯಾ? ಅಯ್ಯೋ, ಮೊಬೈಲ್ ಕಳೆದೋಯ್ತು ಬೇಬಿ. ನೀನ್ ನಂಬರ್ ಕಾಲ್ ಮಾಡಕ್ಕೆ ಎಷ್ಟು ಟ್ರೈ ಮಾಡ್ದೆ ಗೊತ್ತಾ? ನೀನ್ ನಂಬರ್ ಏ ನೆನ್ಪಾಗ್ಲಿಲ್ಲಮ್ಮ. ಎಲ್ಲಿ ನೆನ್ಪಾಗುತ್ತೆ ನಿನ್ಗೆ? ಸುಳ್ಳ ಸುಳ್ಳ. ನೀನು ಕಷ್ಟಪಟ್ಟು ಮನೆಯವ್ರನ್ನೆಲ್ಲ ಒಪ್ಸಿದ್ದೆ, ನೀನ್ ನೋಡಿದ್ರೆ ನನ್ ಪ್ರೀತಿಯಿಂದ ಹಾಕಿದ ಎಂಗೇಜ್ಮೆಂಟ್ ರಿಂಗ್ ನ ಕಳ್ಕೊಂಡಿದ್ಯಲ್ಲ. ಅಯ್ಯೋ ವಾಟ್ ಬೇಬಿ, ನಾನ್ ಕಳ್ಕೊಂತೀನ? ಜೇಬಲ್ಲೇ ಇಟ್ಕೊಂಡಿದ್ದೀನಿ ನೋಡು. ಮೋಸ್ಕರ ಮೋಸ್ಕರ, ಎಷ್ಟು ಜನ ಹುಡುಗಿ ಲೈಫ್ ಅಲ್ಲಿ ಆಟ ಆಡಿದ್ಯಾ? ನಾನಷ್ಟು ಪ್ರೀತಿಯಿಂದ ಗಿಫ್ಟ್ ಕೊಟ್ಟಿದ್ ನಾಯಿ ಮರಿ ನೀನ್ ರಿಜೆಕ್ಟ್ ಮಾಡ್ದಾಗ್ಲೇ ನಾ ತಿಳ್ಕೊಬೇಕಿತ್ತು ನೀನ್ ಲೋನ್ ನೀಯತ್ತಾಗಿರಲ್ಲ ಅಂತ. ನಾಯಿ ಮರಿನ ಯಾವ್ದ್ಯಾವ್ದೋ ತೆಗೆದು ಎಲ್ಲೆಲ್ಲೋ ಕನೆಕ್ಟ್ ಮಾಡ್ತಾ ಇದೆಯಲ್ಲ ಬೇಬಿ, ಇಟ್ಸ್ ನಾಟ್ ಫೇರ್. ಅದು ಹಂಗಲ್ಲಮ್ಮ. ಹಂಗೂ ಅಲ್ಲ ಹಿಂಗೂ ಅಲ್ಲ, ಎಲ್ಲ ಮುಗ್ದೋಯ್ತು. ಅವಳನ್ನೇ ಕಟ್ಕೊಂಡು ಸುಖವಾಗಿರು. ದಿಸ್ ಇಸ್ ಟೂ ಮಚ್ ಬೇಬಿ. ಯಜಮಾನ್ರೆ ಬರ್ಬೇಕಂತೆ ಬೇಬಿ. ಅಯ್ಯೋ, ಗಂಡ ಬೇರೆ ಕುಡಿತವ್ರ ಹೆಣ್ಣೈಕ್ಳು. ಲವ್ ಇಸ್ ಗ್ರೇಟರ್ ದೆನ್ ಫ್ರೆಂಡ್ಶಿಪ್. And I'm a disappointed lover. ನಿನ್ನ ಮಾನನ ಹೋಲ್ಸೇಲ್ ಹರಾಜು ಹಾಕ್ಬಿಡ್ತೀನಿ. ನನಗಾಗಿರೋ ಅನ್ಯಾಯ ಬೇರೆ ಯಾವ ಹುಡುಗಿಗೂ ಆಗ್ಬಾರ್ದು. I will call TV now. First I tell to the world man. ಕೂತ್ಕೋ ಗೌರಿ, ಕೂತ್ಕೋ. ರೇ ಆಕಾಶ ನೋಡ್ಕೊಂಡೇ ನಕ್ಷತ್ರ ಎಣಿಸ್ತಾ ಇದ್ದೀರಾ? ಮಾತಾಡ್ರಿ, ಹೇಳ್ರಿ ಹೇಳ್ರಿ. ಅವಳ ಜೊತೆ ಏನೋ ಮಾತಾಡ್ತಿದ್ಯಾ? ನನ್ ಜೊತೆ ಮಾತಾಡೋ ನನ್ನ ಮಗನೇ. ಲುಕ್ ಅಟ್ ಮೈ ಐಸ್, ಆನ್ಸರ್ ಟು ಮೈ ಕ್ವಶನ್. ಎಂಗೇಜ್ಮೆಂಟ್ ಹೆಂಗೋ ಅದೇ ಹೇಳೋ ಲೋಫರ್. ನೋ ಬೈಟ್ ಬಟ್ಸ್ ಅಮ್ಮ, ತಪ್ಪು ತಪ್ಪು. ಗೌರಿ ಗಂಡ ಆಗೋನ್ಗಂಗೆಲ್ಲ ಬೈ ಬರ್ದಮ್ಮ. ನೀನು ಗಂಡ ಗಂಡ ಅಲ್ವ ಗೌರಿ? ಐ ಲವ್ ಯು ಗೌರಿ. ಐ ಲವ್ ಯು ಟೂ ಹಾಸಿನಿ. ಐ ಲವ್ ಯು ಟೂ ಗೌರಿ. ಡೋಂಟ್ ಟಚ್.
ತಳ್ಬಿಟ್ಟೆ ಅಲ್ಲ ಮಗನ್ ಗೌರಿ, ನೀನ್ ಹೆಂಗ್ ಸಮಾಧಾನ ಮಾಡ್ಬೇಕು ಅಂತ ನನಗ್ ಗೊತ್ತು ಗೌರಿ, ನನಗ್ ಗೊತ್ತು, ನನಗ್ ಗೊತ್ತು. ಹಾಯ್ ಗೌರಿ, ಗುಡ್ ಮಾರ್ನಿಂಗ್. ಐ ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಊರಿಗೆ ಹೋಗ್ತಿದ್ದೀನಿ. ಊರ್ಗ? ಹಬ್ಬ ಮುಗಿಸ್ಕೊಂಡು ಒಟ್ಟಿಗೆ ಹೋಗವ? ಇರು ಇರಪ್ಪ, ಇರು. ಇದು ನಿಂಗ್ ಮಾವನ್ ಮನೆ, ನಂಗಲ್ಲ. ಇದ್ಯಾಕೋ ಜಾಸ್ತಿ ಆಗ್ತಾ ಇದೆ, ಯಾಟಕ್ಕೊಂದು ಫುಲ್ ಸ್ಟಾಪ್ ಇಡ್ಬೇಕು. ಬಾಯ್ಲೆ ಬಾಯ್ಲೆ. ರೇ ಆಸ್ತಿ ಅವ್ರೆ, ಏನ್ರಿ ಇದು ನಮ್ ಕರ್ಮ? ನಿಮ್ಲೋ ಗೆಲ್ಪ್ ಮಾಡಕ್ ಬಂದು ನಲ್ಲೋ ಕಿತ್ಕೊಳಕ್ತಾ ಇದೆಯಲ್ರಿ. ನಾನು ನೆನೆಯಿಂದ ಬಡ್ಕೋತಾನೆ ಇದೀನಿ. ನನ್ನ ಆಕ್ಷನ್ ರಿಯಾಕ್ಷನ್ ಇಲ್ವಲ್ರಿ ನಿಮ್ದು? ನಿಮ್ ಹುಡುಗ ಯಾವಾಗ ಬರ್ದು ಅಂತ ಹೇಳಿ ಇವಳಿಗೆ. ಹೌದು ಗೌರಿ, ಅವ್ರದ್ದೇನ್ ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ನನ್ ಹುಲಿ ಮನೆ ಹುಡುಗನ್ ಇಷ್ಟಪಟ್ಟಿದ್ದೀನಿ. ಅವನ ಹೆಸರು ಸಿದ್ಧಾರ್ಥ್ ಅಂತ. ನನ್ ಫ್ರಸ್ಟ್ರೇಷನ್ ಅಲ್ಲಿ ಸೂಸೈಡ್ ಮಾಡ್ಕೊಳಕ್ ಹೋದಾಗ ಇವ್ರೇ ನನ್ನ ಕಾಪಾಡಿಲ್ಲ, ಕರ್ಕೊಂಡ್ ಬಂದ. ನನ್ ಹುಡುಗ ಬಾಂಬೆಯಿಂದ ಬಂದ ತಕ್ಷಣ ಅವನ್ ಜೊತೆ ಹೊರಟೋಗ್ತೀನಿ. ಕೇಳ್ದನಮ್ಮ ಸಮಾಧಾನ, ಈಗ್ಲಾದ್ರೂ ಅರ್ಥ ಆಯ್ತಾ ನಿನ್ಗೆ? ನಾವು ಕಣ್ಣ ಮುಚ್ಚಲ್ಲಿ ಆಟ ಆಡೋ ಕೆಟಗಿರಿಗೆ ಸೇರ್ದವ್ರಲ್ಲ ಅಂತ. ರೀ ಆಸ್ನಿ ಅವ್ರೆ, ನಿಮ್ ಹುಡುಗನ್ ಫೋನ್ ಮಾಡ್ಕೊಡಿ, ಮಾತಾಡ್ಬೇಕು. ಏನ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಯಾರನ್ನೋ ಇಷ್ಟಪಟ್ಟದ ಮೇಲೆ ಇವನ್ ಜೊತೆಲಿ ಯಾಕೆ ನಿಶ್ಚಿತಾರ್ಥ ಮಾಡ್ಕೊಂಡೆ? ಆ ಮಂಥನದಲ್ಲಿ ಸಿದ್ಧಾರ್ಥ ಅಂತ ಹೆಸರಿರೋ ಹುಡುಗ ಯಾರಿದ್ದಾರೆ ಹೇಳು? ಇಷ್ಟೊಂದು ಸುಳ್ಳು ಯಾಕೆ ಹೇಳ್ತಿದ್ಯಾ? ಯಾಕೆ ಹೇಳು? ಹೊಡಿ ಅಜ್ಜಿ, ಇನ್ನೂ ಜೋರಾಗಿ ಹೊಡಿ. ಹೌದು, ನಾನು ಹೇಳಿದ್ದೆಲ್ಲ ಸುಳ್ಳು. ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ. ನಾನು ಬೇಕು ಅಂತ ನಾಟಕ ಮಾಡಿ ಇವರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ಆದ್ರೆ ನನ್ಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ಇವರನ್ನ ಯಾರು ಅನ್ಕೊಂಡಿದ್ಯಾ ಅಜ್ಜಿ? ನಿನ್ ಮಗನ್ ಮಗ, ನಿನ್ ಮೊಮ್ಮಗ. ವಿಜಯ ಸಿಂಹ ರುದ್ರ ಪ್ರತಾಪ್ ಅವರ ಒಬ್ಬನೇ ಮಗ, ಸೂರ್ಯ ರುದ್ರ ಪ್ರತಾಪ್. ನಮ್ಗೆ ಬರ್ತಿಲ್ಲ ಅಲ್ಲ. ನಾನು ಇವ್ರನ್ನ ಮೊದಲನೇ ಸರಿ ನೋಡಿದ್ದು ಇವಳು ಎಂಗೇಜ್ಮೆಂಟ್ ಅಲ್ಲಿ. ಅವ್ರ ಅಪ್ಪ ಅಮ್ಮ ಮಾತಾಡ್ಕೋಬೇಕಾದ್ರೆ ಕೇಳಿಸ್ಕೊಂಡೆ. ಸಿಂಹದಟ್ಟಿ ಪ್ರತಿಷ್ಠಿತ ಮನೆತನ, ಅಷ್ಟು ದೊಡ್ಡ ಮನೆತನದ ಹುಡುಗ. ಆ ಕುಟುಂಬದವ್ರು ಒಂದ್ ಮಾತು ಹೇಳಿದೆ ನೀವು ಈಗ ಮದುವೆ ಮಾಡಿಕೊಟ್ಟಿರೋದು ನನಗೇನು ಸರಿ ಕಾಣಿಸ್ತಿಲ್ಲ ನೋಡ್ರಿ. ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ಹೀಗೆಲ್ಲ ಮಾತಾಡಬೇಡಿ ಅಂತ? ಅವನು ನನ್ನ ಮಗ. ನಾನು ಅವ್ರ ಮನೆಗೆ ಹೋಗಿದ್ದೆ, ಮತ್ತೆ ಫೋಟೋ ನೋಡಿದೆ, ಅವ್ರ ತಾಯಿ ಜೊತೆ ಮಾತಾಡಿದೆ. ಹೌದು, ಅವನು ನನ್ನ ಸ್ವಂತ ಮಗ ಅಲ್ಲ, ಆ ವಂಶದ ಕುಡಿನೇ. ಯಾವತ್ತ ಅವನ ತಾಯಿ ಅವನನ್ನ ನನ್ನ ಕೈಲಿ ಇಟ್ಲೋ ಆವತ್ತಿಂದನೇ ಅವನು ನನ್ನ ಮಗ, ನಾನು ಹೆತ್ತ ಮಗ. ನಾನಾಗೆ ಅವನ ಎಲ್ಲೂ ಕಲಿಸ್ಕೊಡಲ್ಲ, ಅವನು ಬಂದ್ರೆ ಕರ್ಕೊಂಡು ಹೋಗ. ದಿನ ಆ ಫೋಟೋ ಮುಂದೆ ನಿಂತು ಶಬರಿ ತರ ಕಾಯ್ತಾ ಕಣ್ಣೀರ್ ಹಾಕ್ತಿದ್ದೆ ಅಲ್ಲ. ವಾಪಸ್ ಬರಕ್ ನಿನ್ ಮಗ ಉಳ್ದಿಲ್ಲ ಅಜ್ಜಿ, ಅದಕ್ಕೆ ನಿನ್ ಮೊಮ್ಮಗನ್ ಕರ್ಕೊಂಡ್ ಬಂದಿದ್ದೀನಿ. ಇವ್ರ ತಂದೆ ಮಾಡಿದ ತಪ್ಪಿಗೆ ನಮ್ ಎರಡು ಮನೆ ತನದ ಬಾಂಧವ್ಯ ಹಾಳಾಗಿ ಇವತ್ತಿಗೂ ನರಕ ಅನುಭವಿಸ್ತಾ ಇದೀವಲ್ಲ, ಅದನ್ನ ನೋಡ್ಲಿ ಅಂತಾನೆ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ಯಾರ್ದೋ ಲವರ್ಸ್ ಲೈಫ್ಗೋಸ್ಕರ ಅಷ್ಟೊಂದು ರಿಸ್ಕ್ ತಗೊಳ್ಳೋರು ನನ್ ಸ್ವಂತದವ್ರಿಗೋಸ್ಕರ ರಿಸ್ಕ್ ತಗೊಳ್ಳಿ ಅಂತಾನೆ, ಅವ್ರಿಗೆ ಗೊತ್ತಾಗ್ದಂಗೆ ಸುಳ್ಳು ಹೇಳಿ ನಮ್ಸಿ ಅವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ. ನನ್ನ ಹೊಡಿ ಅಜ್ಜಿ, ನನ್ನ ಹೊಡಿ. ನನ್ನಿಂದ ತಪ್ಪಾಗಿದೆ ಅಮ್ಮ, ದೊಡ್ಡ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಆ ತಪ್ಪನ್ನು ನಾನೇ ಸರಿ ಮಾಡ್ತೇನೆ. ಒಂದು ವೇಳೆ ದೇವರ ಆ ಶಕ್ತಿ ನನಗೆ ಕೊಟ್ಟಿಲ್ಲ ಅಂದ್ರೆ ಇವನಾದರೂ ಬಂದು ಸರಿ ಮಾಡ್ತಾನೆ.